ಸೂರ್ಯ ಮುಳುಗಿದ ನಂತರ ಕಾರ್ಯಾಚರಣೆ ಶುರು. ಟೀ ಪುಡಿ ತರಕಾರಿ ಕೊಳ್ಳೋದಕ್ಕೆ ಬರ್ತಾರೆ ಸುಂದರಿಯರು. ಆ ಸುಂದರಿಯರ ದಂಧೆಯ ಮೂಲ ಹೌರಾ. ಟೀ ಪುಡಿ ತರಕಾರಿ ಕೊಳ್ಳೋದಕ್ಕೆ ಸುಂದರಿಯರು ಬರ್ತಾರೆ. ಆ ಸುಂದರಿಯರ ದಂಧೆಯ ಮೂಲ ಹೌರಾ ಅನ್ನೋದು ಇದೀಗ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಏನಿದು ಸುಂದರಿಯರ ಕತ್ತಲ ಕಾರ್ಯಾಚರಣೆ? ನ್ಯೂಸ್ 18 ಬಿಚ್ಚಿಟ್ಟಿದೆ ಕರಾಳ ದಂಧೆಯ ಅಸಲಿ ಕಹಾನಿಯನ್ನ. ಇದು ಸುಂದರಿಯರ ವೇಶ್ಯಾವಾಟಿಕೆ ಅಲ್ಲವೇ ಅಲ್ಲ. ಹಾಗಾದ್ರೆ ಏನಿದು ಕತ್ತಲಾದ ಮೇಲಿನ ದಂಧೆ ಅನ್ನುವಂತ ಪ್ರಶ್ನೆ ಇಲ್ಲಿ ಉಂಟಾಗುತ್ತೆ. ಸುಂದರಿಯರ ಪಾತ್ರವೇ ಇಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಸುಂದರಿಯರನ್ನ ನೋಡ್ತಾ ಯಾ ಮಾರ್ಬಿಟ್ಟೀರಾ ಹುಷಾರ್, ಯಾಕಂದ್ರೆ ಈ ದಂಧೆ ಯಾವ ರೀತಿಯಾಗಿ ನಡೆಯುತ್ತೆ, ಅದರ ಅಸಲಿ ಕಹಾನಿ ಏನು ಅನ್ನೋದನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕಲರ್ ಕಲರ್ ನೋಟಿಗೆ ಸುಂದರಿಯರು ಕನ್ನ ಹಾಕ್ತಿದ್ದಾರೆ. ಸೂರ್ಯ ಮುಳುಗೋದಕ್ಕೆ ಕಾಯ್ತಾ ಇರ್ತಾರೆ ಸುಂದರಿಯರು. ತರಕಾರಿ ತಗೋತಾರೆ, ಅಂಗಡಿಯಲ್ಲಿ ಟೀ ಪುಡಿಯನ್ನ ಕೇಳ್ತಾರೆ. ಆದ್ರೆ ಕಲರ್ ಕಲರ್ ನೋಟಿಗೆ ಸುಂದರಿಯರು ಇಲ್ಲಿ ಕನ್ನವನ್ನ ಹಾಕ್ತಾ ಇದ್ದಾರೆ. ತರಕಾರಿ ತೆಗೆದುಕೊಳ್ಳೋ ನೆಪದಲ್ಲಿ, ಟೀ ಪುಡಿ ತೆಗೆದುಕೊಳ್ಳೋ ನೆಪದಲ್ಲಿ ಇವರು ಬರ್ತಾರೆ. ಸಂಜೆ ಗತ್ತಲಲ್ಲಿ ನೋಟ್ ಕೊಟ್ಟು ಯಾ ಮಾರಿಸ್ತಾರೆ. ಆ ಸುಂದರಿಯರ ನೋಟುಗಳು ಯಾವ್ದು ಅನ್ನೋದು ನಿಮಗೆ ಗೊತ್ತಾ? ನಕಲಿ ಸ್ವಾಮಿ ನಕಲಿ, ಎಲ್ಲವೂ ಕೂಡ ನಕಲಿ ನೋಟ್ ಆಗಿದೆ. ಕರ್ನಾಟಕಕ್ಕೆ ಎಗ್ಗಿಲ್ಲದೆ ನುಗ್ತಾ ಇವೆ ನಕಲಿ ನೋಟುಗಳು. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹಾಟ್ಸ್ಪಾಟ್ ಆಗಿದೆ. ಬೆಳಗಾವಿಯ ಕಿಂಗ್ಪಿನ್ ದಂಧೆಗೆ ಬಳಸ್ತಾ ಇದ್ದ ತನ್ನ ಗರ್ಲ್ ಫ್ರೆಂಡ್ಸ್ ಅನ್ನ ಅನ್ನುವಂತ ವಿಚಾರ ಇದೀಗ ಬಹಿರಂಗವಾಗ್ತಾ ಇದೆ. ಕರ್ನಾಟಕಕ್ಕೆ ಎಗ್ಗಿಲ್ಲದೆ ನಕಲಿ ನೋಟುಗಳು ನುಗ್ತಾ ಇವೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಇದರ ಹಾಟ್ಸ್ಪಾಟ್ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಕಿಂಗ್ಪಿನ್ ದಂಧೆಗೆ ಗರ್ಲ್ ಫ್ರೆಂಡ್ಸ್ ಅನ್ನ ಬಳಕೆ ಮಾಡಿಕೊಳ್ಳಾಗ್ತಾ ಇದೆ. ಇಲ್ಲಿ 100,000 ನಕಲಿ ನೋಟಿಗೆ 40,000 ಅಸಲಿ ನೋಟನ್ನ ತೆಗೆದುಕೊಳ್ತಾ ಇದ್ದಾರೆ. ಆರೋಪಿ ವನಿತಾ ಈ ಎಲ್ಲಾ ನಕಲಿ ನೋಟಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾಳೆ. ಶ್ರೀರಾಮಪುರದ ಸುಂದರಿ ಮಾತನ್ನ ಕೇಳಿ ಎನ್ಐಎ ಸುಸ್ತಾಗಿ ಹೋಗಿದೆ. ಯಾಕೆಂದ್ರೆ ಬೆಂಗಳೂರಿನ ಸುಂದರಿಯ ಕಾರುಬಾರಿಗೆ ಎನ್ಐಎ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹೌರಾ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಈ ನಕಲಿ ನೋಟುಗಳು ಬರ್ತಾ ಇವೆ. ಪಶ್ಚಿಮ ಬಂಗಾಳದ ಮಾಲ್ಡಾದಿಂದ ನಕಲಿ ನೋಟುಗಳು ಕರ್ನಾಟಕಕ್ಕೆ ಬರ್ತಾ ಇವೆ. ಕೋಟಿಗಳ ಲೆಕ್ಕದಲ್ಲಿ ನಕಲಿ ನೋಟುಗಳು ನುಗ್ತಾ ಇವೆ. ವೃದ್ಧರು, ಮಹಿಳೆಯರು, ಕಾರ್ಮಿಕರ ಮೂಲಕ ಇದನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಹಣ್ಣು ಮಾರೋರು, ಅನ್ನ ಸಾಂಬಾರ್ ಮಾರೋರೇ ಇವರ ಪ್ರಮುಖ ಟಾರ್ಗೆಟ್ ಆಗಿದ್ದಾರೆ. ಯಾಕೆಂದ್ರೆ ಕೋಟಿಗಳ ಲೆಕ್ಕದಲ್ಲಿ ಇಲ್ಲಿ ಬಂದು ಬೀಳ್ತಾ ಇದೆ ಕರ್ನಾಟಕಕ್ಕೆ. ಊಟ ಮಾಡಿ 2,000 ನೋಟನ್ನ ಕೊಡ್ತಾರೆ. ಆತುರದಲ್ಲಿ ಚಿಲ್ಲರೆಯನ್ನ ಕೊಟ್ರೆ ಅಲ್ಲಿ 1,000 ರೂಪಾಯಿ ನಾಮ ಬೀಳೋ ಗ್ಯಾರಂಟಿ. ಇದರ ಬಗ್ಗೆ ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಕರಾಳ ದಂಧೆಯ ಕಹಾನಿ. ಯಾಕಂದ್ರೆ ಹೌರಾ ಎಕ್ಸ್ಪ್ರೆಸ್ ಮೂಲಕ ಬೆಂಗಳೂರಿಗೆ ಬರ್ತಾ ಇವೆ, ಪಶ್ಚಿಮ ಬಂಗಾಳದ ಮೂಲಕ ಬೆಂಗಳೂರಿಗೆ ನಕಲಿ ನೋಟುಗಳು ಎಗ್ಗಿಲ್ಲದೆ ನುಗ್ತಾ ಇವೆ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ನಾವು 2,000 ನೋಟು ಯಾವ ರೀತಿಯಾಗಿ ಇದೆ ಅನ್ನೋದನ್ನ. ಅದು ಕೂಡ ಅದು ಫೇಕ್ ನೋಟ್ ಅನ್ನೋ ಒಂದು. ಯಾಕೆಂದ್ರೆ ಊಟ ಮಾಡ್ತಾರೆ ಅಥವಾ ಟೀ ಏನೋ ಏನೋ ಸಣ್ಣ ಪುಟ್ಟ ವಸ್ತುಗಳನ್ನ ತಗೊಂಡು 2,000 ರೂಪಾಯಿ ಕೊಡ್ತಾರೆ, ಆದ್ರೆ ಅದು ನಕಲಿ ನೋಟು ಅನ್ನೋದು ಈಗ ಬಹಿರಂಗವಾಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ಪಶ್ಚಿಮ ಬಂಗಾಳದ ಮೂಲಕ ಬೆಂಗಳೂರಿಗೆ ಇಷ್ಟೊಂದು ಕೋಟಿ ಕೋಟಿ ನಕಲಿ ನೋಟುಗಳು ಬಂದು ಬೀಳ್ತಾ ಇದೆಯಲ್ಲ, ಇದರ ಮೂಲ ಗೊತ್ತಾಗಿದ್ ಹೇಗೆ? ಕಾರ್ಯಾಚರಣೆ ಯಾವ ರೀತಿಯಾಗಿ ಗೊತ್ತಾಯಿತು? ಜೊತೆಗೆ ಎನ್ಐಎ ಅಧಿಕಾರಿಗಳ ಮುಂದೆ ಅನಿತಾ ಬಿಚ್ಚಿಟ್ಟ ಸತ್ಯಗಳೇನು ಅಂತ? ಪ್ರತಿಮಾ, ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮೋದಿ ಅವರ ಸರ್ಕಾರ ಬಂದ ಮೇಲೆ ನೋಟುಗಳನ್ನೇ ಬದಲಾಯಿಸ್ತು, ಅಂದ್ರೆ ನೋಟ್ ಬ್ಯಾನ್ ಮಾಡಿ ಹಳೆ ನೋಟನ್ನ ಬ್ಯಾನ್ ಮಾಡಿ ಹೊಸ ನೋಟನ್ನ ಬಿಡ್ತು. ಆದ್ರೆ ಆ ಹೊಸ ನೋಟಿನಲ್ಲೂ ಕೂಡ ದಂಧೆ ಶುರುವಾಗಿ ಹೋಗಿದೆ. ಅದು ಏನಂದ್ರೆ ಐಆರ್ ಡಿನಾಮಿನೇಷನ್ ಇರೋ ಕಾರಣಕ್ಕೆ, ಅಂದ್ರೆ 2,000 ರೂಪಾಯಿ ನೋಟ್ ಇರೋ ಕಾರಣಕ್ಕೆ 2,000 ರೂಪಾಯಿಯನ್ನ ಕೊಡ್ತಾರೆ, ಮತ್ತೆ ಅದನ್ನ ಒಂದಷ್ಟು ಏನೋ 100-200 ಇಷ್ಟರ ಮಟ್ಟಿಗೆ ಪರ್ಚೇಸ್ ಅನ್ನ ಮಾಡಿ ಅಲ್ಲಿ ಪುನಃ ಅದನ್ನ 1,800 ಈ ತರ ಎಲ್ಲ ಮಿಕ್ಕಿಸ್ಕೊಂಡು ಹೋಗ್ತಾರೆ. ಆದ್ರೆ ಇದನ್ನ ಹಿಂತಿರುಗಿ ನೋಡಿದಾಗ ಆ ನೋಟು ನಕಲಿ ಅನ್ನೋಂಥದ್ದು ಗೊತ್ತಾಗಿದೆ. ಮೊನ್ನೆ ಅಷ್ಟೇ ಇಲ್ಲಿನ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ಈ ಪ್ರಕರಣದ ಬೆನ್ನಿಗೆ ಬಿದ್ದಂತ ಎನ್ಐಎ ಸಾಕಷ್ಟು ಮಾಹಿತಿಗಳನ್ನ ಅವರನ್ನ ಸಂಗ್ರಹಿಸ್ತಾ ಇದೆ. ಮತ್ತೆ ಈಗ ಆಲ್ರೆಡಿ ಆ ಸಂಬಂಧ 4 ಮಂದಿ ಅರೆಸ್ಟ್ ಕೂಡ ಆಗಿದ್ದಾರೆ. ಈ ಪ್ರಮುಖವಾಗಿ ಈ ಬೆಳಗಾವಿ ಭಾಗದಲ್ಲಿ ಕಿಂಗ್ಪಿನ್ ಆಗಿದ್ದಂತ ರಾಜೇಶ್ ರಾಜನ್ ಅನ್ನೋ ಒಬ್ಬನ ಅರೆಸ್ಟ್ ಆಗಿದ್ದಾನೆ. ಅವನ ಚರಿತ್ರೆಯನ್ನ ನೋಡಿದಂತ ಸಂದರ್ಭದಲ್ಲಿ ಬಹಳ ಕುತೂಹಲಕಾರಿ ಅಂಶಗಳು ಹೊರಗಡೆ ಬೀಳ್ತಾ ಇದಾವೆ. ಒಂದು ಏನಂತ ಅಂದ್ರೆ, ಅವನು ತನ್ನ ಗರ್ಲ್ ಫ್ರೆಂಡ್ಸ್ ಅನ್ನೇ ಇದಕ್ಕೆ ಬಳಸ್ತಾ ಇದ್ದ. ಅಂದ್ರೆ ಈಗ ಸಾಮಾನ್ಯಕ್ಕೆ ಒಂದ್ ಏನ ಹೇಳೋದಾದ್ರೆ, ಹೆಣ್ಮಕ್ಳು ಮೋಸ ಮಾಡಲ್ರಿ ಯಾವ್ದೇ ಕಾರಣಕ್ಕೂ ಅನ್ನೋ ಅಂತ ಡಿಸಿ ಒಂದು ಅನ್ನೋ ಅಂತ ಕಲ್ಪನೆಯಲ್ಲಿ ಇರ್ತಾರೆ.
ಸೊ ಸಾಮಾನ್ಯಕ್ಕೆ ಅವ್ರು ಬಂದು ಅದೇ ರೀತಿ ಕೊಟ್ಟು ತಗೊಂಡು ವಹಿವಾಟು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರ ಈಗ ನೋಡಿದಂತ ಸಂದರ್ಭದಲ್ಲಿ ಅದರಲ್ಲೇ ಇಂಥವ್ ಹೆಣ್ಣು ಮಕ್ಕಳನ್ನೇ ಈ ದಂಧೆಗೆ ಬಳಸುವಂತದ್ದು ಕೂಡ ಇದೀಗ ಬಯಲಾಗಿರುವಂತ ವಿಚಾರ. ಇನ್ನು ಪ್ರಮುಖವಾಗಿ ಆತಂಕ ಸೃಷ್ಟಿ ಮಾಡುವಂತದ್ದು ಏನಂದ್ರೆ, ಈ ಔರಾ ಎಕ್ಸ್ಪ್ರೆಸ್ ನಲ್ಲಿ ಪ್ರತಿ ನಿತ್ಯ ಕೂಡ ಬೆಂಗಳೂರಿಗೆ ಬರ್ತಾ ಇದೆ. ಬೆಂಗಳೂರು ಒಂದು ಪ್ರಮುಖ ಹಬ್ಬ ಆಗ್ತಾ ಇದೆ ಕೋಟಾ ನೋಟುಗಳ ಚಲಾವಣೆಯಲ್ಲಿ ಅನ್ನುವಂಥದ್ದು. ಅದರಲ್ಲೂ ಕೂಡ ಅವರು ಬಳಸ್ತಾ ಇರೋಂಥದ್ದು ಯಾರನ್ನ ಅಂತ ಅಂದ್ರೆ ಕಾರ್ಮಿಕರನ್ನ, ಮತ್ತೆ ಮುದುಕರನ್ನ, ಅಸಹಾಯಕರನ್ನ, ಹೆಣ್ಣು ಮಕ್ಕಳನ್ನ ಹಿಂಗೆ ಬಳಸಿ ಅವರ ಮುಖಾಂತರ ಚಲಾವಣೆ ಮಾಡ್ತಾ ಇದ್ದಾರೆ ಕಿಂಗ್ಪಿನ್ಗಳು ಅನ್ನುವಂಥದ್ದು ದಿನ ಕೂಡ ಬಯಲಾಗ್ತಾ ಇದೆ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.